ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯ ದೀಪಾವಳಿ ಹಬ್ಬ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಿಮಗೆ ತೋರಿಸ್ತೀನಿ. ಆಲ್ಸೋ ಯು ಎಯಿಂದ ಬಂದಮೇಲೆ ಇದು ನಮ್ಮ ಫಸ್ಟ್ ದೀಪಾವಳಿ ಹಬ್ಬ ಅಲ್ವಾ? ಸೊ ಫ್ಯಾಮಿಲಿಯವ್ರ ಜೊತೆಗೆಲ್ಲ ಸೇರಿ ಖುಷಿ ಖುಷಿಯಿಂದ ನಗು ನಗ್ತಾ ಸಿಂಪಲ್ ಆಗಿ ಯಾವ ರೀತಿ ತಯಾರಿಯಾದ್ರು, ದೇವ್ರನ್ನ ಯಾವ ರೀತಿ ಅಲಂಕಾರ ಮಾಡಿದ್ವಿ, ಯಾರ್ಯಾರು ಬಂದಿದ್ರು, ಊಟಕ್ಕೆ ಏನೇನಿತ್ತು, ಅಪ್ಪ ಎಷ್ಟೊಂದಿದೆ ತಿಳಿಸೋದಕ್ಕೆ. ಇಲ್ಲಿ ನಾನು ಅಪ್ಪಾಜಿ ಏನು ಮಾಡ್ತಾ ಇದ್ದೀವಿ ಅಂದರೆ ದೇವರಿಗೆ ಸ್ವೀಟ್ಸ್ನೆಲ್ಲ ಇಡ್ತಾ ಇದ್ದೀವಿ. ಹಾಗೆಯೇ ಇಲ್ಲಿ ಪೂಜೆಗೆ ತಯಾರಿ ಆಗ್ತಾ ಇದೆ, ಫಸ್ಟ್ ದೇವ್ರ ಮನೆ ಪೂಜೆ. ಈ ಒಂದು ಸೆಲೆಬ್ರೇಷನ್ ವಿಡಿಯೋನ ಶುರು ಮಾಡೋಣ. ಮುತ್ತಾಗಿರುವಂಥ ಲಕ್ಷ್ಮೀ ದೇವರು ಅಲಂಕಾರನ ಮಾಡಿರೋದು ಅತ್ತೆಯವರು. ಎಷ್ಟು ಚೆನ್ನಾಗಿದೆಯಲ್ಲ. ಆ್ಯಂಡ್ ದೇವರಿಗೆ ಹಣ್ಣು, ಲಕ್ಷ್ಮೀ ಪೂಜೆ ಅಂದಮೇಲೆ ಏನು ಚಿನ್ನ ದುಡ್ಡು, ಅದ್ರ ಜೊತೆಗೆ ಸ್ವೀಟ್ಸ್ ಬುಕ್ಸ್ ಇದನ್ನೆಲ್ಲ ಇಡ್ತೀವಿ ಅಲ್ವಾ. ಕಂಪ್ಲೀಟಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ, ಐ ಲವ್ ಇಟ್. ಸೂಪರ್ ಇದೆ, ಕಲರ್ಫುಲ್ ಆಗಿದೆ. ನಮ್ಮ ಹುಡುಗರು ಎಲ್ಲರೂ ಪಂಚೆ ಹಾಕಿ ಹಬ್ಬಕ್ಕೆ ರೆಡಿ. ಹೆಲೋ ಅನಿ, ಖುಷಿನಾ? ಸಂಜೆ 6:20ಕ್ಕೆ ಕರೆಕ್ಟ್ ಆಗಿ ದೀಪವನ್ನ ಹಚ್ಚಿದ್ವಿ. ಇದು ನನ್ನ ಮೊದಲನೇ ಲಕ್ಷ್ಮೀ ಪೂಜೆ ಅಲ್ವಾ, ಸೊ ಹಾಗಾಗಿ ಲಕ್ಷ್ಮೀ ದೇವ್ರನ್ನ ಯಾವ ರೀತಿ ಕೂರಿಸೋದು, ಏನೇನು ತುಂಬಾನೇ ಮುಖ್ಯವಾಗತ್ತೆ ಪೂಜೆಗೆ, ಇದನ್ನೆಲ್ಲ ತಿಳ್ಕೊಂಡು ಹಲವಾರು ವಿಡಿಯೋಸ್ನ ಕೂಡ ನೋಡಿ ಫೈನಲಿ ನಮ್ಮ ಮನೆಯ ಲಕ್ಷ್ಮೀ ಪೂಜೆ ಅಂತೂ ರೆಡಿ ಆಯ್ತು. ದೇವ್ರ ಹತ್ರ ದೀಪ ಹಚ್ಚಿ ಮತ್ತೆ ಇಡೀ ಮನೆಯಲ್ಲಿ ಎಲ್ಲೆಲ್ಲಿ ದೀಪಗಳನ್ನ ಇಟ್ಟಿದ್ವಿ ಅಲ್ಲೆಲ್ಲ ಹಚ್ತಾ ಬಂದ್ವಿ. ಇಲ್ಲಿ ಹೂವಿನ ರಂಗೋಲಿ ಮಾಡಿ ಇಟ್ಟಿದ್ನಲ್ಲ, ಅದಕ್ಕೆ ದೀಪವನ್ನ ಹಚ್ತಾ ಇದೀವಿ. ಅತ್ತೆ ಮಾಮಿ ಎಷ್ಟು ಚೆನ್ನಾಗಿ ರೆಡಿ ಆಗಿದಾರಲ್ಲ. ಅತ್ತೆಗೆ ನಾನು ಕೊಡ್ಸಿರುವಂಥ ಸೀರೆ ಹಾಕಿದರೆ ಮಾಮಿ ನನ್ನ ಎಂಗೇಜ್ಮೆಂಟ್ ಸಾರಿನ ಹಾಕಿದ್ರು. ಆಲ್ಸೋ ಇಲ್ಲಿ ಟೇಬಲ್ ಮೇಲೆ ಒಂದು ಬ್ಯೂಟಿಫುಲ್ ಡೆಕೋ ಪೀಸ್ ಇತ್ತು, ಅದಕ್ಕೂ ದೀಪವನ್ನು ಹಚ್ತಾ ಇದ್ದೀನಿ. ಆಲ್ಸೋ ಬಾಗಿಲ ಹತ್ರ ಯಾವ ರೀತಿ ಡೆಕೋರೇಷನ್ ಮಾಡಿದ್ದೀವಿ, ರಂಗೋಲಿ ಹೇಗಾಗಿದೆ ಅದನ್ನು ಕೂಡ ತೋರಿಸ್ಬೇಕಲ್ವಾ. ಇಲ್ಲಿ ಹೊರಗಡೆ ಲೈಟಿಂಗ್ಸ್ ಜೊತೆಗೆ ಮಣ್ಣಿನ ದೀಪವನ್ನು ಹಚ್ತಾ ಇದ್ದೀವಿ. ಒಂದು 1 ಡಜನ್ ಅಷ್ಟು ತಂದಿದ್ದೆ, ಐ ಥಿಂಕ್ ಫ್ರಮ್ ಜಯನಗರ್. ನಿಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಹೊರಗಡೆ ಮಾಡಿರುವಂಥ ಲೈಟಿಂಗ್, ಆಲ್ಸೋ ರಂಗೋಲಿನ ತೋರಿಸ್ಬೇಕಲ್ವಾ. ಅತ್ತೆ ಇಸ್ ಎಕ್ಸ್ಪರ್ಟ್ ಆಯ್ತಾ, ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾರೆ. ಇದು ದೀಪಾವಳಿ ಸ್ಪೆಷಲ್ ರಂಗೋಲಿ. ಮೂರು ಜನನೂ ಸೇರಿ ಒಟ್ಟಿಗೆ ನಿಂತು ಪೂಜೆ ಮಾಡಿದ್ವಿ. ಹಾಗೆಯೇ ಅದಾದಮೇಲೆ ಬಾಗಿಲು ಪೂಜೆ ಮಾಡಬೇಕಲ್ವಾ. ಸೊ ಎಷ್ಟು ಮನಸ್ಸಿಗೆ ಸಮಾಧಾನ ಆಯಿತು ಗೊತ್ತಾ, ಅಂದ್ಕೊಂಡೇ ಇರಲಿಲ್ಲ ಈ ಪೂಜೆನ ಮಾಡ್ತೀವಿ ಅಂತ. ಫೈನಲಿ ಅನ್ಎಕ್ಸ್ಪೆಕ್ಟೆಡಾಗಿ ನಾನು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಎಲ್ಲನೂ ತುಂಬಾ ಚೆನ್ನಾಗಾಯಿತು. ನೀವು ತಿಳಿಸಿ ನನಗೆ ನಿಮಗೆ ಈ ಒಂದು ಹೂವಿನ ರಂಗೋಲಿ ಎಷ್ಟು ಇಷ್ಟ ಆಯಿತು ಅಂತ. ಮನೆ ತುಂಬ ದೀಪ ಹಚ್ಚಿ ಹೂವಿನ ಡೆಕೋರೇಷನ್ ಮಾಡಿದ್ದೆ, ತುಂಬಾನೇ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು. ನಮ್ಮ ಎಂಟೈರ್ ಮನೆ ಲುಕ್ಕೇ ಚೇಂಜ್ ಆಗಿತ್ತು ಗೊತ್ತಾ. ಆ್ಯಕ್ಚುಲಿ ಬಂದಿರುವಂಥ ಎಲ್ಲರಿಗೂ ಇದು ತುಂಬಾನೇ ಇಷ್ಟ ಆಯಿತು. ಈ ಥರ ಸ್ಪೆಷಲ್ ಡೇ, ಸ್ಪೆಷಲ್ ಒಕೇಷನ್ಸ್ನ ನಮ್ಮ ಪ್ರೀತಿಯ ಮನೆಯವ್ರ ಜೊತೆ ಸೆಲೆಬ್ರೇಟ್ ಮಾಡೋದೇ ಒಂದು ದೊಡ್ಡ ಹಬ್ಬ ಅಲ್ವಾ. ನಾನು ದೀಪು, ಅತ್ತೆ ಮಾವ, ಮಾಮ, ಮಾಮಿ, ಅಯ್ಯ ಇಷ್ಟು ಜನ ಇದ್ವಿ, ಎಷ್ಟು ಖುಷಿ ಕೊಡ್ತು ಗೊತ್ತಾ. ಬೆಳಿಗ್ಗೆಯಿಂದ ಸಂಜೆ ತನಕ ಬ್ಯುಸಿಯಾಗಿದ್ವಿ, ಕೆಲಸದ ಮೇಲೆ ಕೆಲಸ ಆಯಿತು. ಆದರೆ ಎಲ್ಲರೂ ಹಂಚ್ಕೊಂಡು ಒಂದೊಂದು ಕೆಲಸವನ್ನು ಮಾಡ್ತಾ ಖುಷಿಯಿಂದ ಲಕ್ಷ್ಮೀ ಪೂಜೆನ ತುಂಬಾ ಚೆನ್ನಾಗಿ ಮಾಡಿದ್ವಿ. ಸಂಜೆ ಆಗ್ತಾ ಇದ್ದಂಗೆ ನನ್ನ ಆಂಟಿ ಕೂಡ ಬಂದಿದ್ರು. ಹಾಗೆಯೇ ನಾನು ಮಾಮಿಗೆ ಅತ್ತೆಗೆ ಸ್ಪೆಷಲ್ ಗಿಫ್ಟ್ ತಂದಿದ್ದೀನಿ ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ತೋರಿಸ್ತೀನಿ. ಈ ಥರ ಪೂಜೆ ಮಾಡೋದು ಅಂದರೆ ಬೆಳಿಗ್ಗೆ ಬೇಗ ಎದ್ದು ತಯಾರಿನ ಶುರು ಮಾಡ್ಕೋಬೇಕು. ಹಲವಾರು ವಿಷಯಗಳು ನಾನು ತಿಳ್ಕೊಂಡೆ ಈ ಸತಿ, ಪೂಜೆ ಹೇಗೆ ಮಾಡೋದು, ಯಾವ್ಯಾವ ನೈವೇದ್ಯ ಮುಖ್ಯವಾಗುತ್ತೆ ಅನ್ನೋದು. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಹಾಳ ನಾಗವ ತೋರುತ ಸಜ್ಜನ ಸಾಧು ಪೂಜೆ ಬೆಳಗ್ಗೆ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ ಬಾಗಿದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀಸೋ ಬಾಗಿದ ಲಕ್ಷ್ಮೀ ಬಾರಮ್ಮ. ಕೊನೆಗೆ ಪೂಜೆ ಎಲ್ಲ ಆದಮೇಲೆ ದೃಷ್ಟಿ ತೆಗಿತಾರಲ್ವಾ, ಸೊ ಅದನ್ನು ಮಾಮಿ ಮಾಡ್ತಾಯಿದ್ರು. ಈ ಎಲ್ಲ ಕೆಲವೊಂದು ಎಲಿಮೆಂಟ್ಸ್ನ ನಾನು ಕೂಡ ಗಮನ ಕೊಟ್ಟು ನೋಡ್ತಾ ಇದ್ದೆ, ಮುಂದಕ್ಕೆ ನಾನು ಮಾಡಬೇಕಾಗುತ್ತಲ್ವಾ ಅಂತ. ಫಸ್ಟ್ ಟೈಮ್ ನಾವೆಲ್ಲರೂ ಸೇರಿ ದೀಪಾವಳಿ ಹಬ್ಬ ಆಚರಣೆ ಮಾಡ್ತಾ ಇದ್ವಲ್ವಾ, ಸೊ ಅತ್ತೆಗೆ ಒಂದು ಸ್ಮಾಲ್ ಗಿಫ್ಟ್ ನನ್ನ ಕಡೆಯಿಂದ. ಲೆಟ್ಸ್ ಸೀ ಅತ್ತೆಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ. ತುಂಬಾ ಚೆನ್ನಾಗಿದೆ ಸಾರಿ. ಚೆನ್ನಾಗಿದ್ಯಾ? ಹಾಗೇನೆ ಬಾಗ್ನ ಜೊತೆ ಒಂದು ಪುಟ್ಟ ಗಿಫ್ಟ್ ಇದೆ ದೀಪಾವಳಿಯ ನೆನಪಿಗೋಸ್ಕರ, ಅದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಪುಟ್ಟ ಗಿಫ್ಟ್ ಕೂಡ ಇದೆ ಅದ್ರ ಒಳಗಡೆ.
ನೋಡಿದ್ರು ಗ್ರೀನ್ ಕಲರ್ ಎಲ್ಲಿ ನೋಡಿದ್ರು ಗ್ರೀನ್ ಸಾರಿನೇ ಹಾಕ್ತಿರೋದು. ಈ ಸತಿ ಗ್ರೀನ್ ಸಾರಿ ಬೇಡ ಅಂತ ಬೇರೆ ಕಲರ್ ಸಾರಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇಷ್ಟ ಆಯ್ತಾ ಅಂತ ನಿಜ ಹೇಳ್ಬೇಕು. ನಾನು ಅನ್ಕೊಂಡಿದ್ದೀನಿ ಇಷ್ಟ ಯಾರಿಗೆ ಯಾವ ಸಾರಿ ಇಷ್ಟ ಆಗುತ್ತೆ ಎಕ್ಸ್ಚೇಂಜ್ ಆದ್ರೂ ಮಾಡ್ಕೊಳ್ಳಿ ಅಂತ ಅವರವರಲ್ಲಿ. ಬಂದಿರುವಂಥ ಎಲ್ಲರಿಗೂ ದೀಪಾವಳಿ ಹಬ್ಬದ ಒಂದು ಸ್ಪೆಷಲ್ ಗಿಫ್ಟ್ ಅಂತಲೇ ನಾನು ತಂದಿದ್ದೆ, ಹಬ್ಬದ ನೆನಪಿಗಿರಲಿ ಅಂತ. ಸಕತ್ತಾಗಿದೆ, ನಮ್ಮನೆಯಲ್ಲಿ ತುಳಸಿ ಗಿಡ ಇದೆಯಲ್ಲ, ಇಲ್ಲಿ ಹಚ್ಚಿಬಿಟ್ಟು ಎಲ್ಲರಿಗೂ ಕಾಣತರ ಇಟ್ಬಿಟ್ಟು ಸೂಪರ್. ನಾನು ಇಂದ ಕವರ್ ತೆಗಿಬೇಕು, ರೆಡ್ ಗ್ರೀನ್. ಏ ಸೂಪರ್ ಆಗಿದೆಯಲ್ಲ, ಹೆಂಗಿದೆ ದೀಪಾವಳಿ ನೆನಪಿಗೋಸ್ಕರ ಇದು ಹಚ್ಚಬೇಕು. ಗುಪ್ಪಿ ದೀಪ, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತೀರಾ. ಮದ್ವೆ ಆದ್ಕಿ 3 ವರ್ಷ ಆಯ್ತು. ಫಸ್ಟ್ ಟೈಮ್ ನಾವು ಲಕ್ಷ್ಮೀ ದೇವರನ್ನ ಕೂರಿಸಿರೋದು ಮನೆಯಲ್ಲಿ. ಐ ಥಿಂಕ್ ಎಲ್ಲದಕ್ಕೂ ಒಂದು ಯೋಗ ಅಂತ ಇರುತ್ತೆ ಅಲ್ವಾ. ಫಸ್ಟ್ ಟೈಮ್ ನಾವು ಕೂರಿಸಿದೀವಿ, ಮನ್ಸಿಗೆ ತುಂಬಾ ಖುಷಿ ಕೊಡ್ತಾ ಇದೆ. ಬಟ್ ನಾನು ನಿಜವಾಗ್ಲೂ ಹೇಳ್ಬೇಕು, ಇವರಿಬ್ರು ಇಲ್ಲ ಅಂದ್ರೆ ಇದು ಸಾಧ್ಯನೇ ಆಗ್ತಾ ಇರಲಿಲ್ಲ. ಆಗ್ತಿತ್ತು ಬಟ್ ಒಂದು ಚಿಕ್ಕ ಮಟ್ಟದಲ್ಲಿ, ಬಟ್ ಅನ್ಕೊಂಡಿದ್ಕಿಂತ ತುಂಬಾ ಚೆನ್ನಾಗಾಗಿದೆ. ಫಸ್ಟ್ ಟೈಮ್ ದೇವರನ್ನ ಕೂರಿಸಿ ಇಷ್ಟು ಚೆನ್ನಾಗಿರುವಂತ ಅಡುಗೆ ಎಲ್ಲ ಪ್ರಿಪ್ರೇಷನ್ ಮಾಡಿ ಪ್ರತಿಯೊಂದು ನೀಟ್ ಆಗಿ ಮಾಡದ ಕಾರಣ ಎಕ್ಸ್ಪೀರಿಯನ್ಸ್ ಇರುವಂತ ಇಬ್ರು ಫೀಮೇಲ್ಸ್, ಆಬ್ವಿಯಸ್ಲಿ ನನ್ನ ಅತ್ತೆ ಆ್ಯಂಡ್ ನನ್ನ ಮಾಮಿ. ನಿಮ್ಗೆ ಹೇಗೆ ಅನ್ನಿಸ್ತು ಇಬ್ರಿಗೂ? ತುಂಬಾ ಖುಷಿ ಆಯ್ತು ಇದೆಲ್ಲ ಮಾಡಕ್ಕಂತೂ. ಬೆಳಗಿಂದ ಏನ್ ಖುಷಿ ಅಂದ್ರೆ ಎಲ್ಲ ಒಟ್ಟಿಗಿದ್ವಲ್ಲ, ಅದೇ ಅದು ತುಂಬಾ ಖುಷಿ. ಅದೇ ಇದು ನನಗೆ ಒಂದು ಸ್ಪೆಷಲ್ ದೀಪಾವಳಿ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ರು ಏನಾದ್ರು ಒಂದು ಕೆಲಸ ಮಾಡ್ತಾ ಇದ್ರಪ್ಪ, ಎಲ್ಲರೂ ಸೇರಿ ಮನೆಯಲ್ಲಿ ಸಿಂಪಲ್ ಆಗಿ ಮನೆಯವರೇ ಇದ್ರು ಅದು ಏನೋ ಒಂಥರ ಚಂದ, ಫಾರ್ ಎವರ್ ನೆನಪಲ್ಲಿ ಇರುತ್ತೆ. ಆ ಥರದ ಒಂದು ದೀಪಾವಳಿ ಹಬ್ಬ, ಇಟ್ಸ್ ಬ್ಯೂಟಿಫುಲ್ ಅಂತ. ಪ್ರತಿ ವರ್ಷ ಬರ್ತೀರಾ? ಪ್ರತಿ ವರ್ಷ ಮಾಡೋಣ, ಪ್ರತಿ ವರ್ಷ ಬೇಡ. ಎರಡು ಬೇರೆ ಅತ್ತೆ ಹೇಳೋದು ಪ್ರತಿ ಫೆಸ್ಟಿವಲ್ ಚೆನ್ನಾಗಿ ಮಾಡೋಣ ಅಂತ ಡೆಫಿನೆಟ್ ಆಗಿ ಮಾಡ್ತೀವಿ. ನಿಮ್ಮ ಹುಡುಗಿ ಸೀರೆ ಹಾಗೇನೆ ದೀಪು ಅವರ ಔಟ್ಫಿಟ್ ಹೇಗಿದೆ ಅಂತ ತಪ್ಪದೇ ತಿಳಿಸಿ. ಇದು ನನ್ನ ಅಪ್ಪ ಅಮ್ಮನ ಪ್ರೀತಿಯ ದೀಪಾವಳಿ ಹಬ್ಬದ ಉಡುಗೊರೆ. ಇಲ್ಲಿ ಇರೋದು ಯಾರು? ನಾನು, ದೀಪು, ಅತ್ತೆ, ಮಾವ, ಹಾಗೇನೆ ಮಾಮ, ಮಾಮಿ, ಅಯ್ಯ. ಪೂಜೆ ಆದಮೇಲೆ ಫೋಟೋ ಸೆಷನ್ ಎಲ್ಲ ಮಾಡೋಷ್ಟೊತ್ತಿಗೆ ನನ್ನ ಚಿಕ್ಕಪ್ಪ, ಚಿಕ್ಕಮ್ಮ ಆ್ಯಂಡ್ ಫ್ಯಾಮಿಲಿ ಬಂದಿದ್ರು. ಹಾಗೆಯೇ ನನ್ನ ಅಣ್ಣ ಕೂಡ ಕರೆಕ್ಟ್ ಟೈಮ್ಗೆ ಬಂದಿದ್ದ. ನನ್ನ ಅಮ್ಮನ ಸೈಡಲ್ಲಿ ಕ್ಲೋಸ್ ರಿಲೇಟಿವ್ಸ್ ಅಂದರೆ ಇವ್ರು ಮಾತ್ರ ಇರೋದು. ನನ್ನ ಅಮ್ಮನ ಸಿಸ್ಟರ್ ಇವರು, ಸಿಮಿಲಾರಿಟೀಸ್ ಇದೆಯಲ್ವಾ ತಿಳಿಸಿ. ನಮ್ಮ ಆಂಟಿ ಮನೆಗೆ ಫಸ್ಟ್ ಟೈಮ್ ಬರ್ತಾ ಇದಾರಲ್ವಾ, ಸೊ ಹಾಗಾಗಿ ಡೆಕೋರೇಷನ್ಸ್ ಹೇಗೆ ಮಾಡಿದ್ದೀನಿ, ಇದ್ರ ಜೊತೆಗೆ ನಮ್ಮ ಆ್ಯಕ್ಚುಲ್ ಆಗಿ ಮನೆ ಹೇಗಿದೆ, ಯಾವ ರೀತಿ ಇಟ್ಕೊಂಡಿದ್ದೀನಿ ಪ್ರತಿಯೊಂದನ್ನು ನೋಡ್ತಾ ಇದ್ರು. ಆ್ಯಕ್ಚುಲಿ ಮನೆಗೆ ಯಾರಾದರೂ ಫಸ್ಟ್ ಟೈಮ್ ಬಂದಾಗ ಕುತೂಹಲ ಇದ್ದೇ ಇರುತ್ತಲ್ಲ, ನನಗೂ ಆ ಒಂದು ಕುತೂಹಲ ಇದೆ. ಮನೆ ಹೇಗೆ ಇಟ್ಕೊಂಡಿದ್ದಾರೆ, ಹೇಗಿರುತ್ತೆ ಮನೆ ಅನ್ನೋದಕ್ಕಿಂತ ನಾವು ಹೇಗೆ ಇಟ್ಕೊಂಡಿರ್ತೀವಿ ಅದು ತುಂಬಾ ಮುಖ್ಯವಾಗುತ್ತೆ. ಏನಂತೀರಾ ನೀವು? ನಮ್ಮ ಆಂಟಿ ಕೂಡ ಬಾಗಿನ ಜೊತೆಗೆ ಒಂದು ಸ್ಪೆಷಲ್ ಗಿಫ್ಟೇ ಇತ್ತು. ನಾನು ಈ ಸತಿ ದುಬಾಯಿಂದ ಬರಬೇಕಾದ್ರೆ ಅವ್ರಿಗೊಂದು ಗಿಫ್ಟ್ನ ತಂದಿದ್ದೆ, ಅದನ್ನು ಇವತ್ತು ಕೊಡೋದಕ್ಕೆ ಚಾನ್ಸ್ ಸಿಕ್ತು. ಹೇ, ಈ ವಿಡಿಯೋದಲ್ಲಿ ತಾತನ ಮುಖನ ನೋಡಿ, ಗಮನಿಸಿ ಎಷ್ಟು ಖುಷಿ ಇದೆಯಂತ. ಅವರು ಎಂಟೈರ್ ಪೂಜೆಗೆ ತಯಾರಿ ಆಗ್ತಾ ಇರಬೇಕಾದ್ರೆ ತುಂಬಾ ಖುಷಿಪಟ್ಟರು, ಅವ್ರ ಕೈಲಿ ಆದಷ್ಟು ಸಹಾಯನ ಮಾಡಿದ್ರು. ಹಿ ವಾಸ್ ವೆರಿ ಹ್ಯಾಪಿ, ನಾನು ಫಸ್ಟ್ ಟೈಮ್ ಈ ಥರ ಪೂಜೆ ಮಾಡ್ತಾ ಇದ್ದೀನಿ, ದೀಪಾವಳಿ ಹಬ್ಬನ ಈ ಥರ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀವಿ ಅಂತ. ದ್ಯಾಟ್ ಮೇಡ್ ಮೀ ಸೋ ಹ್ಯಾಪಿ. ನಿಮಗೊಂದೇ ಸ್ವೀಟ್, ನನಗೆ 5. ಥ್ಯಾಂಕ್ ಯು, ಹ್ಯಾಪಿ ದೀಪಾವಳಿ. ನನಗೆ ದೀಪಾವಳಿ ಗಿಫ್ಟ್ ಬಂದ್ರೆ ಎಷ್ಟು ಖುಷಿ ಆಗುತ್ತಲ್ಲ, ಈ ತರ ಗಿಫ್ಟ್ ಕೊಡೋದಕ್ಕೂ ಖುಷಿ ತಗೊಳ್ಳೋದಕ್ಕೂ ಅಷ್ಟೇ ಖುಷಿ. ಸ್ವೀಟ್ ಇದೆ ಇದರಲ್ಲಿ, ಹಬ್ಬದ ಸ್ವೀಟ್ಸ್. ಹಬ್ಬಕ್ಕೆ ಸ್ವೀಟ್ಸ್ ಇರಲೇಬೇಕಲ್ವಾ? ಒಂದು 5 ವೆರೈಟಿ ಸ್ವೀಟ್ಸ್ ತಂದಿದ್ದೆ ಫ್ರಮ್ ಕಾಂತಿ ಸ್ವೀಟ್ಸ್, ಆ್ಯಂಡ್ ನಾವು ಟ್ರೈ ಮಾಡದೇ ಇರುವಂಥ ಸ್ವೀಟ್ಸ್ನ ಆಯ್ಕೆ ಮಾಡಿ ತಂದಿದ್ದೆ. ಇದರ ಜೊತೆಗೆ ಮೈಸೂರು ಪಾಕ್ ಅಂದರೆ ಫ್ಯಾಮಿಲಿನಲ್ಲಿ ಎಲ್ಲರಿಗೂ ಇಷ್ಟ, ಆದರೆ ಸ್ಪೆಷಲ್ ಮೈಸೂರು ಪಾಕ್ ಬೇಕು ಅಂತಿದ್ರು, ಅಲ್ಲೇನೋ ಸಿಗಲಿಲ್ಲ. ನಂದಲೇಸ್ ಇಟ್ ವಾಸ್ ಸೂಪರ್ ಟೇಸ್ಟಿ ಆ್ಯಂಡ್ 2 ಡೇಸಲ್ಲೇ ಖಾಲಿನೇ ಆಗಿಬಿಡ್ತು. ಈ ಥರ ಸಿಂಪಲಾಗಿ ಹಬ್ಬಕ್ಕೆ ಎಷ್ಟು ಬೇಕು ಅಷ್ಟು ತಂದು ಫ್ರೆಶ್ ಆಗಿರಬೇಕಾದ್ರೇ ಅದು ಖಾಲಿ ಆದ್ರೇ ಸೂಪರ್ ಅಲ್ವಾ. ಸೂಪರ್ ಅಲ್ಲ, ಬಾಂಬ್ ಇಲ್ಲ ಅತ್ತೆ, ಫ್ಲವರ್ ಪಾರ್ಟಿ ಬಾಂಬ್ ಇಡ್ತೀರಾ ನೀವು ಕೈನಲ್ಲಿ? ಪಟಾಕಿ ತಗೊಂಡು ಎರಡ್ಸತೀನಿ. ಹೌದಾ? ಹೌದಾ?
ಈ ಬೆಳಕಿನ ಹಬ್ಬವನ್ನ ಪ್ರೀತಿಯಿಂದ ದೀಪ ಹಚ್ಚಿ ಸೆಲೆಬ್ರೇಟ್ ಮಾಡಬೇಕು. ಪಟಾಕಿ ಬಿಡೋದು ನಮ್ಮ ನೇಚರ್ಗೆ ಅಷ್ಟೊಂದು ಒಳ್ಳೇದು ಅಲ್ಲ, ನಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ಲ. ಆದ್ರೆ ಕಸಿನ್ಸ್ ಇದ್ರು ಅಂತ, ಫ್ಯಾಮಿಲಿಯವ್ರ ಜೊತೆಗೆ ಎಲ್ಲರೂ ಸೇರಿದೀವಿ ಅಂತ ಒಂದು ಸ್ವಲ್ಪ ಪಟಾಕಿ ಇರಲಿ ಅಂತ ವೆರಿ ಲಿಮಿಟೆಡ್ ಪೀಸಸ್ನೇ ತಂದಿದ್ದೆ. ಹಬ್ಬದ ಸಡಗರ ಇರಲಿ ಅಂತ ಒಂದು ಸ್ವಲ್ಪ ತಂದಿದ್ವಿ. ಐ ಹೋಪ್ ನೀವು ಕೂಡ ಅದೇ ರೀತಿ ಮಾಡಿದ್ದೀರಾ. ಔಟ್ಫಿಟ್ ನ ಚೇಂಜ್ ಮಾಡಿದೆ, ನಮ್ಮನೆ ಅಂದಮೇಲೆ ಅಡುಗೆ ಕೆಲಸ ಎಲ್ಲ ಮಾಡ್ಬೇಕು, ಸೊ ಬಿಗ್ ಬಿಗ್ ಚೇಂಜ್ ಮಾಡಿದೆ. ಇವ್ರ ಜೊತೆ ಒಂದು ವೀಡಿಯೋ ಫೋಟೋ ಇರಲಿ ಅಂತ ಇವಾಗ ನಿಂತಿದ್ದೀನಿ. ಅವ್ರಿಗೆ ಫುಲ್ ಜೆಲಸ್ ಜೆಲಸ್ ಜೆಲಸ್. ಇವರೆಲ್ಲ ನನ್ನ ಕಸಿನ್ಸ್, ನನ್ನ ಚಿಕ್ಕಪ್ಪ, ನನ್ನ ಚಿಕ್ಕಮ್ಮ. ಇವ್ರ ಮನೆಯಲ್ಲಿ ನಾನು ಇದ್ದಿದ್ದು 7 ವರ್ಷ ಬೆಂಗಳೂರಲ್ಲಿ. ಸೊ ಇವರು ಪ್ರತಿ ವರ್ಷ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ ಆಯ್ತಾ. ನಮ್ಮ ಮನೆಯಲ್ಲಿ ನಾವು ಫಸ್ಟ್ ಟೈಮ್ ಲಕ್ಷ್ಮೀ ದೇವರನ್ನ ಕೂರಿಸಿ ಮಾಡಿಸಿರೋದು. ಸೊ ಖುಷಿ ಆಯ್ತು. ಖುಷಿಟ್ಟು ತಿನ್ಲೆಯಾ, ಬೇಜಾರ್ ತಿನ್ನೋಚಿಯಾ? ಮಾಮಿ ಮಾಡಿರುವಂತಹ ಹಬ್ಬದ ಸ್ಪೆಷಲ್ ಊಟದಲ್ಲಿ ಏನೇನ್ ವೆರೈಟೀಸ್ ಇತ್ತು ಅಂತ ಬನ್ನಿ ತಿಳಿಸ್ತೀನಿ. ಕೇಸರಿ ಬಾತ್, ಕೋಸಂಬರಿ, ಹಪ್ಪಳ, ಮೊಸರನ್ನ, ಚಿತ್ರಾನ್ನ, ಕ್ಯಾಬೇಜ್ ಪಲ್ಯ, ವಡೆ, ಪಾಯಸ, ಅನ್ನ, ಹಾಗೇನೆ ರಸಂ. ಆಫ್ಟರ್ ಅ ಲಾಂಗ್ ಟೈಮ್ ಎಂಟೈರ್ ಫ್ಯಾಮಿಲಿ ಒಟ್ಟಿಗೆ ಕೂತು ಊಟ ಮಾಡ್ತಾ ಇರೋದು ಗೊತ್ತಾ? ಬಿಕಾಸ್ ಹಬ್ಬಕ್ಕೆ ಮಾತ್ರ ತಾನೇ ಎಲ್ಲರೂ ಸೇರೋದು. ಸಚ್ ಅ ಬ್ಯೂಟಿಫುಲ್ ಟೈಮ್. ನಿಮಗೆ ಈಗ ಅನ್ನಿಸ್ತು ಈ ವಿಡಿಯೋ ಅಂತ ತಪ್ಪದೆ ತಿಳಿಸಿ. ಓಕೆ, ಶುಭಾಶಯಗಳು. ನಿಮಗೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡಿಯನ್ನ ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್ 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 ಬಾಯ್.